ಉದ್ಯೋಗ ಖಾತರಿ ಯೋಜನೆಯ ಅಡಿಯಲ್ಲಿ ಕೂಲಿಕಾರರಿಗೆ ಹಣ ಪಾವತಿ ಮಾಡಬೇಕೆಂದು ಆಗ್ರಹಿಸಿ ತಾಲೂಕಿನ ಕಾಳಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಐದನಾಳ ಗ್ರಾಮದ ಕೂಲಿಕಾರರು ಮಂಗಳವಾರ ತಾಲೂಕು ಪಂಚಾಯಿತಿ ಇಒ ಅವರಿಗೆ ಮುತ್ತಿಗೆ ಹಾಕಿ ಹಣ ಪಾವತಿಗೆ ಆಗ್ರಹಿಸಿದರು. ಪಂಚಾಯಿತಿ ವ್ಯಾಪ್ತಿಯ ಐದನಾಳದಲ್ಲಿ ಫೆಬ್ರವರಿ 12ರಿಂದ ಫೆಬ್ರವರಿ 27ರವರೆಗೆ ಹಳ್ಳದ ಹೂಳೆತ್ತುವ ಕಾಮಗಾರಿ ಕೈಗೊಂಡಿದ್ದು, ಉದ್ಯೋಗ ಖಾತರಿ ಸುತ್ತೋಲೆಯಂತೆ ದಿನಕ್ಕೆ 285 ರೂಪಾಯಿ ಕೂಲಿಯಂತೆ ಹಲವು ವರ್ಷಗಳಿಂದ ಕೂಲಿ ಪಾವತಿಯಾಗಿದೆ. ಇತ್ತೀಚೆಗೆ ಪಂಚಾಯಿತಿ ಎಡಿ ಹಾಗೂ ಜೆಇ ಅವರು ದಿನಕ್ಕೆ ಕೇವಲ 160 ರೂಪಾಯಿ ಕಡಿಮೆ ಕೂಲಿ ಕಡಿಮೆ ಮಾಡಿದ್ದಾರೆ. ಇದಕ್ಕೆ ಎಡಿ ಹಾಗೂ ಜೆಇ ಅವರಿಗೆ ಲಂಚ ನೀಡದೆ ಇರುವುದರಿಂದ ವೇತನ ಕಡಿಮೆ ಮಾಡಿದ್ದಾರೆ. ತಾಲೂಕಿನ ಇತರೆ ಪಂಚಾಯಿತಿಗಳಲ್ಲಿ ಒಂದು ಕಾನೂನು ಇದ್ದರೆ ಕಾಳಾಪುರ ಪಂಚಾಯಿತಿಯಲ್ಲಿ ಬೇರೆ ಕಾನೂನು ಇದೆ ಎಂದು ಆರೋಪಿಸಿದರು. ಕೂಲಿಕಾರರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾದರು. ಈ ವೇಳೆ ತೀವ್ರ ಗದ್ದಲಗಳು ಉಂಟಾಯಿತು. ಅಲ್ಲದೆ ಕೂಲಿಕಾರರ ಆಕ್ರೋಶ ಹೆಚ್ಚಾಗುವ ಮಾಹಿತಿ ಅರಿತು ಸಿಪಿಐ ಮಹಾಂತೇಶ್ ಸಜ್ಜನ್, ಪಿಎಸ್ಐ ಪ್ರಕಾಶ್ ರೆಡ್ಡಿ ಡಂಬಳ್ ಸ್ಥಳಕ್ಕೆ ದೌಡಾಯಿಸಿ ಕೂಲಿಕಾರರನ್ನು ಸಮಾಧಾನ ಮಾಡಿದರು. ನಿಯಮದಂತೆ ಕೂಲಿಕಾರರ ಹಣ ಪಾವತಿಗೆ ತಕ್ಷಣವೇ ಕ್ರಮ ಜರುಗಿಸಲಾಗುವುದು, ಕೆಲವೇ ದಿನಗಳಲ್ಲಿ ಕೂಲಿ ಹಣ ಕೂಲಿಕಾರರ ಖಾತೆಗೆ ಜಮಾ ಮಾಡಲಾಗುವುದು ಎಂದು ಇಒ ಲಕ್ಷ್ಮಿ ಅವರು ಭರವಸೆಯನ್ನು ನೀಡಿದರು. ಈ ಒಂದು ಪ್ರತಿಭಟನೆಯಲ್ಲಿ ಕೆಂಚಪ್ಪ, ಕಂಟಪ್ಪ, ಅಮರೇಗೌಡ, ದೇವಪ್ಪ, ಸುರೇಶ್, ಅಮರಪ್ಪ, ಈರಪ್ಪ, ಹನುಮಂತ ಭಜಂತ್ರಿ, ತಿಮ್ಮಣ್ಣ ಗೌಂಡಿ ಸೇರಿದಂತೆ ಅನೇಕರು ಇದ್ದರು.